ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಿರುಮಲ ಲಡ್ಡು ವಿವಾದ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಲಡ್ಡು ಪ್ರಸಾದ ತಯಾರಿಕೆಯಲ್ಲಿ ಬಳಸುವ ತುಪ್ಪ ಕಲಬೆರಕೆಯಾಗಿದೆ ಎಂಬ ವಿವಾದದಿಂದ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕೆಂದರೆ ಮತ್ತೊಬ್ಬರು ಹೈಕೋರ್ಟ್ಗೆ ಹೋಗಬೇಕು ಎನ್ನುತ್ತಿದ್ದಾರೆ. ಇನ್ನೊಬ್ಬರು ಸಿಬಿಐ ವಿಚಾರಣೆಗೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಇದರಿಂದ ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದದ ವಿಷಯ ಇಡೀ ದೇಶದಾದ್ಯಂತ ವ್ಯಾಪಿಸಿದೆ. ಅಷ್ಟೇ ಅಲ್ಲದೆ ಮುಂದೆ ಏನಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿಕೊಂಡಿದೆ. ಇದೇ ಕ್ರಮದಲ್ಲಿ ತಿರುಮಲ ಲಡ್ಡು ವ್ಯವಹಾರದ ಮೇಲೆ ಸರ್ಕಾರವು ಸಿಟ್ ಏರ್ಪಾಡಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಇಷ್ಟು ದೊಡ್ಡ ಇಶ್ಯೂವನ್ನು ಸಿಬಿಐ ವಿಚಾರಣೆಗೆ ಒಳಪಡಿಸದೆ ಸಿಟ್ ಏರ್ಪಾಡು ಮಾಡುವುದೆಂದರೇನು? ತುಪ್ಪ ಕಲಬೆರಕೆಯ ವಿವಾದವನ್ನು ಚಂದ್ರಬಾಬು ನಾಯ್ಡು ತೆರೆ ಮೇಲೆ ತಂದಿದ್ದು ಕೇವಲ ರಾಜಕೀಯ ಲಾಭಕ್ಕೋಸ್ಕರವೇ ಅಥವಾ ನಿಜವಾಗಿಯೂ ಕಲಬೆರಕೆಯಾಗಿದೆಯಾ? ಒಂದು ವೇಳೆ ಸಿಬಿಐ ವಿಚಾರಣೆಗೆ ಕೇಂದ್ರ ಸರ್ಕಾರವು ಗ್ರೀನ್ ಸಿಗ್ನಲ್ ಕೊಟ್ಟರೆ ಚಂದ್ರಬಾಬು ನಾಯ್ಡು ಮತ್ತು ಮಾಜಿ ಸಿಎಂ ಜಗನ್ ಪರಿಸ್ಥಿತಿ ಏನಾಗಬಹುದು? ಜಗನ್ಮೋಹನ್ ರೆಡ್ಡಿ ಪ್ರಧಾನಿಗೆ ಏನೆಂದು ಪತ್ರ ಬರೆದಿದ್ದಾರೆ? ಹೀಗೆ ಎಲ್ಲಾ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ತಿರುಪತಿ ಶ್ರೀವಾರು ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಮಿಶ್ರಿತವಾಗಿದೆ ಎಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರಕಟಣೆ ಮಾಡಿದ್ದರಿಂದ ಈ ವಿಷಯವು ಕಳೆದ ಕೆಲವು ದಿನಗಳಿಂದ ಇಡೀ ದೇಶದಾದ್ಯಂತ ಚರ್ಚನೀಯ ಅಂಶವಾಗಿದೆ. ರಾಜಕೀಯಗಳೆಲ್ಲವೂ ತಿರುಪತಿ ಲಡ್ಡುವಿನ ಸುತ್ತಲೂ ಪರಿಭ್ರಮಿಸುತ್ತಿವೆ. ಯಾರಿಗೆ ಅವರು, ಯಾವ ಪಾರ್ಟಿಗೆ ಆ ಪಾರ್ಟಿ ಕ್ರೆಡಿಟ್ ಪಡೆಯಬೇಕೆಂದು ಎಲ್ಲಾ ದೇಶದಿಂದಲೂ ಸುದ್ದಿಗಳು ಕೇಳಿಬರುತ್ತಿವೆ. ಬಿಜೆಪಿ ಮತ್ತು ವೈಸಿಪಿ ಕಡೆಯಿಂದ ಅವರಿಗೆ ಬೇಕಾದ ಹಾಗೆ ಅವರವರ ವಾದಗಳನ್ನು ಮಾತಾಡುತ್ತಿದ್ದಾರೆ. ಇದರಿಂದ ರಾಜಕೀಯ ಆಂತರಿಕ ಯುದ್ಧಗಳೇ ನಡೆಯುತ್ತವೆಂದು ಹೇಳಬಹುದು. ಹೌದು, ನಾವು ತಪ್ಪು ಮಾಡಿದ್ದರೆ ಸಿಬಿಐ ಇಲ್ಲವೇ ಸಿಟ್ಟಿಂಗ್ ಜಡ್ಜ್ಗಳಿಂದ ವಿಚಾರಣೆ ನಡೆಸಿ ಎಂದು ವೈಸಿಪಿ ಡಿಮ್ಯಾಂಡ್ ಮಾಡುತ್ತಿದೆ. ಅಷ್ಟೇ ಅಲ್ಲದೆ ಈ ಆರೋಪಗಳ ಮೇಲೆ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಕೂಡ ಸ್ಪಂದಿಸಬೇಕೆಂದು ವೈಸಿಪಿ ಡಿಮ್ಯಾಂಡ್ ಮಾಡುತ್ತಿದೆ. ಆದರೆ ಈ ವಿವಾದದ ಮೇಲೆ ಇಲ್ಲಿಯವರೆಗೂ ಕೂಡ ಒಂದು ಕೇಸೂ ಇಲ್ಲ, ಎಫ್ಐಆರ್ ಇಲ್ಲ, ಕೊನೆಗೆ ಸಿಬಿಐ ವಿಚಾರಣೆಯೂ ಕೂಡ ಇಲ್ಲ. ಕೇವಲ ರಾಜಕೀಯ ಆರೋಪಗಳು ಟಿಡಿಪಿ ಮತ್ತು ವೈಸಿಪಿ ಪಾರ್ಟಿಗಳಿಗೆ ಪರಿಮಿತವಾಗಿರುವುದು ಗಮನಾರ್ಹ. ಹೋಗಲಿ, ವೈಸಿಪಿ ತಪ್ಪು ಮಾಡಿದ್ದೆ ನಿಜವಾದರೆ ಸಿಬಿಐ ಇಲ್ಲವೇ ಸುಪ್ರೀಂ ಕೋರ್ಟ್ ಜಡ್ಜ್ಗಳೊಂದಿಗೆ ವಿಚಾರಣೆಗೆ ಡಿಮ್ಯಾಂಡ್ ಮಾಡಿದರೆ ಈಗ ಅಧಿಕಾರದಲ್ಲಿರುವ ಸರ್ಕಾರಕ್ಕೆ ಬರುವ ನಷ್ಟವೇನು? ಆರೋಪ ರುಜುವಾತಾದರೆ ಅಪರಾಧಿಗಳಿಗೆ ಶಿಕ್ಷೆಯಾಗುತ್ತದೆ. ಇನ್ನುಳಿದ ಕಾರ್ಯಗಳನ್ನು ಆ ಏಳು ಬೆಟ್ಟಗಳ ಒಡೆಯ ವೆಂಕಟೇಶ್ವರನೇ ನೋಡಿಕೊಳ್ಳುತ್ತಾನಲ್ಲವೇ? ಒಂದು ವೇಳೆ ತಪ್ಪು ನಡೆದೇ ಇಲ್ಲವೆಂದು ಸಾಬೀತಾದರೆ ಒಂದೇ ಬಾರಿಗೆ ಈ ಲಡ್ಡು ಲಡಾಯಿಗೆ ಫುಲ್ ಸ್ಟಾಪ್ ಬೀಳುತ್ತದಲ್ಲವೇ? ತಪ್ಪು ನಡೆದಿಲ್ಲವೆಂದು ಅಷ್ಟು ಧಿಮಾಕಿನಿಂದ ವೈಸಿಪಿ ಹೇಳುತ್ತಿದ್ದರೆ ಲಡ್ಡು ಅಪವಿತ್ರವಾಗಿದೆ ಎಂದು ನಿರೂಪಿಸಲು ಅಧಿಕಾರ ನಡೆಸುವ ಸರ್ಕಾರ ಮತ್ತು ಟಿಟಿಡಿ ಏಕೆ ಭಯ ಬೀಳುತ್ತಿದೆ? ಸಿಬಿಐ ವಿಚಾರಣೆ ಎಂದರೆ ಕನಿಷ್ಠ ಪಕ್ಷ ಸ್ಪಂದಿಸದೆ ಮುಂದೂಡುವ ಪ್ರಯತ್ನ ಏಕೆ ಮಾಡುತ್ತಿದೆ ಎಂದು ಸಾಮಾನ್ಯ ಜನರಲ್ಲಿ ಚರ್ಚೆ ಶುರುವಾಗಿದೆ. ಆದರೂ ಲಡ್ಡು ಸಮಸ್ಯೆಗಳನ್ನು ಪರಿಹರಿಸಲು ಎರಡು ತಿಂಗಳುಗಳು ಏಕೆ ಹಿಡಿಯಿತು ಎಂಬುದು ಎಲ್ಲರ ಬಾಯಲ್ಲೂ ಹರಿದಾಡುತ್ತಿರುವ ಮಾತು. ಇದರ ಜೊತೆ ಶ್ರೀವಾರಿ ಲಡ್ಡುವಿನ ತಯಾರಿಕೆಗೆ ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮಿಕ್ಸ್ ಆಗಿದೆ ಎಂದು ಸಿಎಂ ಚಂದ್ರಬಾಬು ನಾಯ್ಡುರವರು ಬಹಿರಂಗ ಸಭೆಯಲ್ಲಿ ಹೇಳಿ ಎಲ್ಲರಲ್ಲೂ ಕಿಚ್ಚು ಹತ್ತಿಸಿ ಮತ್ತೇಕೆ ಈಗ ಸೈಲೆಂಟ್ ಆಗಿದ್ದಾರೆ? ಸಿಬಿಐ ಎನ್ಕ್ವೈರಿಗೆ ಡಿಮ್ಯಾಂಡ್ ಮಾಡದೆ ಏಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸ್ವಂತ ಪಾರ್ಟಿ ಕಾರ್ಯಕರ್ತರಿಂದಲೇ ಡಿಮ್ಯಾಂಡ್ ಬರುತ್ತಿದೆ. ಮತ್ತೊಂದೆಡೆ ಮಂತ್ರಿ ನಾರಾ ಲೋಕೇಶ್ ಸೋಷಿಯಲ್ ಮೀಡಿಯಾದೊಂದಿಗೆ ಮಾತಾಡುತ್ತಾ ಟಿಟಿಡಿಗೆ ಮತ್ತು ಸಿಎಂಗೆ ಸಂಬಂಧವಿರುವುದಿಲ್ಲವೆಂದು, ಕೇವಲ ಇವರನ್ನು ಅಪಾಯಿಂಟ್ ಮಾಡುವುದು ಮಾತ್ರ ಮುಖ್ಯಮಂತ್ರಿ ಕೆಲಸ, ಏಕೆಂದರೆ ಟಿಟಿಡಿ ಬೋರ್ಡ್ ಒಂದು ಸ್ವತಂತ್ರ ಸಂಸ್ಥೆ ಎಂದು ಹೇಳಿರುವುದು ಇಲ್ಲಿ ಗಮನಾರ್ಹ. ಇದೇ ಮಾತು 2019 2024 ಇರುವ ಸಿಎಂಗೆ ಮತ್ತು ಟಿಟಿಡಿಗೂ ಏನು ಸಂಬಂಧ ಎಂಬ ಪ್ರಶ್ನೆಗೆ ಏಕೆ ಉತ್ತರ ಬರುತ್ತಿಲ್ಲ ಎಂದು ಕೆಲವು ವರ್ಗಗಳು ಮತ್ತು ಕೆಲವು ರಾಜಕೀಯ ವಿಶ್ಲೇಷಕರಿಂದ ಬರುತ್ತಿರುವ ಪ್ರಶ್ನೆಗಳು. ಇನ್ನು ಈ ಲಡ್ಡು ವ್ಯವಹಾರದ ವಿಚಿತ್ರವೆಂದರೆ ಎಲ್ಲಿ ತಪ್ಪು ನಡೆದರೂ ಕೂಡ ಅಧಿಕಾರದಲ್ಲಿರುವವರು ವಿಚಾರಣೆ ಮಾಡಿ ಶಿಕ್ಷೆಯಾಗುವ ಹಾಗೆ ಮಾಡುತ್ತಾರೆ. ಅಷ್ಟೇ ಅಲ್ಲವೇ, ಆದರೆ ಆಂಧ್ರಪ್ರದೇಶದಲ್ಲಿ ಸೀನ್ ರಿವರ್ಸ್ ಆಗಿದೆ. ಆರೋಪ ಹೊತ್ತಿರುವ ವೈಸಿಪಿಯೇ ಸಿಬಿಐ ಎನ್ಕ್ವೈರಿ ಕೇಳುತ್ತಿದ್ದರೂ ಕೂಡ ಅಧಿಕಾರದಲ್ಲಿರುವ ಸರ್ಕಾರ ಒಂದು ಹೆಜ್ಜೆಯೂ ಮುಂದೆ ಇಡದೇ ಇರುವುದು ಇಲ್ಲಿ ಗಮನಾರ್ಹ. ಇದೇ ಡೈವರ್ಷನ್. ಇದು ರಾಜಕೀಯವಲ್ಲ ಎಂದು ಹೇಳುವವರು ಧೈರ್ಯವಾಗಿ ಸಿಬಿಐಗೆ ಆದೇಶ ನೀಡಿದರೆ ಹೋಗುವುದೇನಿದೆ? ಹೋಗಲಿ, ಟಿಡಿಪಿ ಸೈಲೆಂಟ್ ಆಗಿದೆ, ಓಕೆ. ಬಿಜೆಪಿ, ಜನಸೇನಾ ಮತ್ತು ಇತರ ಧಾರ್ಮಿಕ ಸಂಘಗಳು ಏನಾದವು?
ಪ್ರತಿನಿತ್ಯವೂ ಹಿಂದೂ ಹಿಂದೂ ಎಂದು ಮೆರೆದಾಡುವ ಸೋಕಾಲ್ಡ್ ಸಂಘಗಳು ಏನಾದವು ಎಂದು ಸಾಮಾನ್ಯ ಪ್ರಜೆಗಳು ಸಹಿತ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಇದೇ ಕ್ರಮದಲ್ಲಿಯೇ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ವೈಎಸ್ ಜಗನ್ಮೋಹನ್ ರೆಡ್ಡಿ ಪತ್ರ ಬರೆದಿದ್ದಾರೆ. 4 ಪುಟಗಳ ಈ ಪತ್ರದಲ್ಲಿ ಒಂದು ಪ್ಲಾನ್ ಪ್ರಕಾರ ಟಿಟಿಡಿ ಪ್ರತಿಷ್ಠೆಯನ್ನು ಹಾಳು ಮಾಡಲು ಸಿಎಂ ಚಂದ್ರಬಾಬು ನಾಯ್ಡು ಕುತಂತ್ರ ಮಾಡುತ್ತಿದ್ದಾರೆಂದು ಬರೆದಿದ್ದಾರೆ. ಸ್ವಾರ್ಥ ರಾಜಕೀಯಗಳಿಗೋಸ್ಕರ ದೇವರನ್ನು ಬಳಸಿಕೊಳ್ಳುತ್ತಿದ್ದಾರೆಂದು ತಕ್ಷಣವೇ ಸ್ಪಂದಿಸಿ ಚರ್ಯೆಗಳನ್ನು ತೆಗೆದುಕೊಳ್ಳಬೇಕೆಂದು ಜಗನ್ ಆ ಪತ್ರದಲ್ಲಿ ಮೋದಿಯವರಿಗೆ ಮನವಿ ಮಾಡಿದ್ದಾರೆ. ಮತ್ತೊಂದೆಡೆ ತಿರುಮಲ ಲಡ್ಡು ತಯಾರಿಕೆಗೆ ಬಳಸಿದ ತುಪ್ಪದಲ್ಲಿ ಕಲಬೆರಿಕೆಯಾಗಿದೆ ಎಂಬ ವ್ಯವಹಾರದ ಮೇಲೆ ಐಜಿ ಮತ್ತು ಮೇಲಿನ ಅಧಿಕಾರಿಗಳ ನೇಪಥ್ಯದಲ್ಲಿ ಸಿಟ್ ಏರ್ಪಾಡು ಮಾಡುತ್ತೇವೆ ಎಂದು ಸಿಎಂ ಚಂದ್ರಬಾಬು ನಾಯ್ಡುರವರು ಪ್ರಕಟಿಸಿದ ವಿಷಯ ತಿಳಿದಿದೆ. ತಿರುಮಲದಲ್ಲಿ ಅಪಚಾರ ನಡೆದಿದೆ ಎಂಬ ಆರೋಪಗಳ ಮೇಲೆ ಸಿಬಿಐ ವಿಚಾರಣೆ ನಡೆಸಿ ಎಂದು ವೈಸಿಪಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಸಿಟ್ ಏರ್ಪಾಡಿನಿಂದ ನಡೆಯುವ ಪ್ರಯೋಜನಗಳೇನು? ಅವರಿಗೆ ಸ್ವೇಚ್ಛೆಯಿಂದ ವಿಚಾರಣೆ ಮಾಡುವ ಸ್ವಾತಂತ್ರ್ಯವಿರುತ್ತದ ಎಂಬ ವಿಷಯವನ್ನು ಕೂಡ ತೆರೆ ಮೇಲೆ ತರುತ್ತಿದ್ದಾರೆ. ತಿರುಮಲ ವ್ಯವಹಾರದ ಮೇಲೆ ರಾಜ್ಯ ಸರ್ಕಾರವು ನೇಮಿಸುವ ಸಿಟ್ನಲ್ಲಿ ಪೊಲೀಸ್ ಅಧಿಕಾರಿಗಳೆಲ್ಲರೂ ರಾಜ್ಯ ಸರ್ಕಾರದ ಅಧೀನದಲ್ಲಿಯೇ ಇರುತ್ತಾರೆ. ಸಿಎಂ ಅನ್ನು ವಿರೋಧಿಸಿ ಅವರ ವಿಚಾರಣೆ ಮುಂದಕ್ಕೆ ಸಾಗುತ್ತದೆಯೇ? ವಿಚಾರಣೆಯಲ್ಲಿ ಪಾರದರ್ಶಕ ಇರುತ್ತದೆಯೇ ಎಂಬ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡುತ್ತಿದೆ. ಆ ಕಡೆ ಟಿಟಿಡಿ ಮಾಜಿ ಚೇರ್ಮನ್ ಸುಬ್ಬಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿವಾದದ ಮೇಲೆ ಒಂದು ಪಿಟಿಷನ್ ದಾಖಲು ಮಾಡಿದ್ದಾರೆ. ಇದರ ಮೂಲಕ ತನ್ನ ಸಾರಥ್ಯದಲ್ಲಿನ ಪಾಲಕ ಮಂಡಳಿ ಮಾಜಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಸಾರಥ್ಯದಲ್ಲಿ ಕಾರ್ಯನಿರ್ವಹಿಸಿದ ವೈಎಸ್ಆರ್ಸಿಪಿ ಸರ್ಕಾರವು ಕೂಡ ತಪ್ಪು ಮಾಡಿಲ್ಲವೆಂದು ಹೇಳಿದ್ದಾರೆ. ಇದೇ ಅಂಶದ ಮೇಲೆ ತಿರುಪತಿ ಮಾಜಿ ಎಂಎಲ್ಎ ಟಿಟಿಡಿ ಮಾಜಿ ಚೇರ್ಮನ್ ಭೂಮನ ಕರುಣಾಕರ ರೆಡ್ಡಿ ಸ್ಪಂದಿಸಿದ್ದಾರೆ. ತುಪ್ಪದ ಬಳಕೆಯಲ್ಲಿ ಕೊಬ್ಬಿನಾಂಶ ಮಿಕ್ಸ್ ಆಗಿದೆ ಎಂಬ ಚಂದ್ರಬಾಬು ವ್ಯಾಖ್ಯಾನವನ್ನು ಉದ್ದೇಶಿಸಿ ಇದು ಭಕ್ತರ ಮನೋಭಾವದೊಂದಿಗೆ ಆಟವಾಡುವ ರಾಕ್ಷಸ ಕ್ರೀಡೆ ಎಂದು, ರಾಜ್ಯ ಸರ್ಕಾರಕ್ಕೆ ಚಿತ್ತಶುದ್ಧಿ ಇದ್ದರೆ ಈ ವ್ಯವಹಾರದ ಮೇಲೆ ಸಿಬಿಐ ವಿಚಾರಣೆ ನಡೆಸಬೇಕು, ಇಲ್ಲವಾದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಜೊತೆ ವಿಚಾರಣೆ ನಡೆಸಬೇಕೆಂದು ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ತಪ್ಪುಗಳು ಮತ್ತು ಪಾಪಗಳನ್ನು ಮಾಡಿದವರು ರಕ್ತ ಕಕ್ಕಿಕೊಂಡು ದಾರುಣ ಸಾವನ್ನಪ್ಪುತ್ತಾರೆಂದು ಭೂಮನ ಕರುಣಾಕರ ರೆಡ್ಡಿ ಶಪಿಸಿದ್ದಾರೆ. ಹಾಗಾದರೆ ಸಿಬಿಐ ಎನ್ಕ್ವೈರಿ ಹೇಗೆ ನಡೆಯಬಹುದೆಂದು ಈಗ ತಿಳಿಯೋಣ. ಸ್ನೇಹಿತರೆ, ಸಿಬಿಐ ಎನ್ಕ್ವೈರಿ 3 ವಿಧಗಳಲ್ಲಿ ನಡೆಯುತ್ತದೆ. ಒಂದು ವೇಳೆ ಯಾವುದಾದರೂ ಇಶ್ಯೂ ಮೇಲೆ ಎನ್ಕ್ವೈರಿ ಮಾಡಬೇಕೆಂದರೆ ಮೊದಲ ಪದ್ಧತಿ ಏನೆಂದರೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕು. ಒಂದು ವೇಳೆ ಈಗ ತಿರುಪತಿ ಲಡ್ಡು ಇಶ್ಯೂ ತೆಗೆದುಕೊಂಡರೆ ಕೋಟ್ಯಾಂತರ ಭಕ್ತರ ನಂಬಿಕೆಯಾದ ಪವಿತ್ರವಾದ ಲಡ್ಡು ಅಪವಿತ್ರವಾಗಿದೆ ಎಂದು, ಇದರ ಮೇಲೆ ವಿಚಾರಣೆ ನಡೆಸಿ ಎಂದು ಕೇಂದ್ರ ಸರ್ಕಾರ ಆದೇಶ ನೀಡಿದರೆ ಆಗ ಸಿಬಿಐ ವಿಚಾರಣೆ ನಡೆಸುತ್ತದೆ. ಇನ್ನು ಎರಡನೇ ಪದ್ಧತಿ ಏನೆಂದರೆ ಇದೇ ಇಶ್ಯೂ ಮೇಲೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಆಗ ಕೇಂದ್ರ ಸರ್ಕಾರವು ಸಿಬಿಐಯನ್ನು ವಿಚಾರಣೆಗೆ ಕಳಿಸುತ್ತದೆ. ಇನ್ನು ಮೂರನೆಯದು ಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಡೈರೆಕ್ಟ್ ಆಗಿ ಸಿಬಿಐ ವಿಚಾರಣೆಗೆ ಆರ್ಡರ್ ಕೊಡಬಹುದು. ಇಶ್ಯೂ ಮೇಲೆ ಸತ್ಯಾಸತ್ಯತೆಗಳನ್ನು ಕಂಡುಹಿಡಿಯಿರಿ ಎಂದು ಕೋರ್ಟ್ ಆದೇಶ ನೀಡಿದರೆ ಆಗ ಸಿಬಿಐ ರಂಗಪ್ರವೇಶ ಮಾಡುತ್ತದೆ. ಪ್ರಸ್ತುತ ನಡೆಯುತ್ತಿರುವ ಪರಿಣಾಮಗಳ ನೇಪಥ್ಯದಲ್ಲಿ ಈ ಇಶ್ಯೂ ಮೇಲೆ ಕೋರ್ಟ್ ಆದೇಶ ಮಾಡಬಹುದು. ಮತ್ತಾರಾದರೂ ಕೋರ್ಟಲ್ಲಿ ಈ ಇಶ್ಯೂ ಮೇಲೆ ಪಿಟಿಷನ್ ಹಾಕಿದರೆ ಆಗಲೂ ಕೂಡ ಕೋರ್ಟ್ ಸಿಬಿಐಗೆ ಸೂಚಿಸುತ್ತದೆ. ಈ 3 ರೀತಿಯಾಗಿ ಸಿಬಿಐ ವಿಚಾರಣೆ ನಡೆಸುವ ಅವಕಾಶಗಳಿವೆ. ಆದರೆ ಇಲ್ಲಿಯವರೆಗೂ ಕೂಡ ಆಂಧ್ರಪ್ರದೇಶ ಸರ್ಕಾರವಾಗಲಿ ಅಥವಾ ಅಲ್ಲಿನ ರಾಜಕೀಯ ಪಾರ್ಟಿಗಳು ಏಕೆ ಆ ದಾರಿಯಲ್ಲಿ ಹೋಗುತ್ತಿಲ್ಲ ಎಂದು ಸಾಮಾನ್ಯ ಪ್ರಜೆಗಳು ಪ್ರಶ್ನಿಸುತ್ತಿದ್ದಾರೆ. ಕೇವಲ ಅವರಿಗೆ ಅವರವರ ಪಾರ್ಟಿಗಳಲ್ಲಿ ವಾಗ್ವಾದಗಳು ಕೇಳಿ ಬರುತ್ತಿವೆಯೇ ವಿನಃ ನಿಜವಾಗಿಯೂ ಈ ವಿವಾದದ ಕುರಿತು ಯಾರೂ ಮುಂದೆಜ್ಜೆ ಹಾಕುತ್ತಿಲ್ಲವೆಂದು ಪ್ರಜೆಗಳು ಹೇಳುತ್ತಿದ್ದಾರೆ. ಮತ್ತೊಂದೆಡೆ ದಶಾಬ್ದಗಳಿಂದಲೂ ಟಿಟಿಡಿಗೆ ತುಪ್ಪ ಸರಬರಾಜಾಗುತ್ತಿದೆ. ಅದರಲ್ಲಿ ಪ್ರತಿ ಟ್ಯಾಂಕರ್ನಿಂದ 2 ಲೀಟರ್ ತುಪ್ಪದ ಶಾಂಪಲ್ ತೆಗೆಯುತ್ತಾರೆ. ಆ ತುಪ್ಪದ ನಾಣ್ಯತೆ ತಿಳಿಯುವುದಕ್ಕೋಸ್ಕರ ಶಾಂಪಲ್ಸ್ ಅನ್ನು ಮೈಸೂರಿನ CFDRI ಲ್ಯಾಬ್ಗೆ ಕಳಿಸುತ್ತಾರೆ. ಅಲ್ಲಿಂದ ರಿಪೋರ್ಟ್ ಬಂದ ಬಳಿಕ ತುಪ್ಪದ ಟ್ಯಾಂಕರ್ಗಳನ್ನು ತಿರುಮಲಗೆ ಕಳಿಸುತ್ತಾರೆ. ಮಾರ್ಗ ಮಧ್ಯದಲ್ಲಿ ಮತ್ತೆ ಏನಾದರೂ ಕಲಬೆರಿಕೆಯಾಗಿದೆಯಾ ಎಂಬ ಸಂದೇಹ ನಿವಾರಣೆಗೋಸ್ಕರ ತಿರುಮಲ ಲ್ಯಾಬ್ನಲ್ಲಿ ಮತ್ತೊಂದು ಬಾರಿ ತುಪ್ಪದ ನಾಣ್ಯತೆಯನ್ನು ಪರೀಕ್ಷಿಸುತ್ತಾರೆ. ಶ್ರೀವಾರಿ ಲಡ್ಡು ಪ್ರಸಾದ ತಯಾರಿಕೆಗೆ ಬಳಸುವ ತುಪ್ಪದ ನಾಣ್ಯತೆ ಮೇಲೆ ಇಷ್ಟೊಂದು ಪ್ರತ್ಯೇಕ ಶ್ರದ್ಧೆ ತೆಗೆದುಕೊಳ್ಳುತ್ತಾರೆ. ಆದರೆ ಸಿಎಂ ಚಂದ್ರಬಾಬು ಮಾಡಿರುವ ಆರೋಪಗಳ ನೇಪಥ್ಯದಲ್ಲಿ ತಿರುಮಲ ಲಡ್ಡು ಪ್ರಸಾದವು ರಾಜಕೀಯಗಳಿಗೆ ವೇದಿಕೆಯಾಗಿ ಬದಲಾಗಿದೆ. ಯಾವುದೇನೇ ಆಗಲಿ, ಪರಮ ಪವಿತ್ರವಾದ ಶ್ರೀವಾರಿ ಲಡ್ಡು ಪ್ರಸಾದವು ಅಪವಿತ್ರವಾಗಿದೆ ಎಂಬ ವಿವಾದದ ಮೇಲೆ ಸಿಬಿಐ ಎನ್ಕ್ವೈರಿ ಮಾಡಿ ಸತ್ಯಾಸತ್ಯತೆಗಳನ್ನು ಬಯಲಿಗೆಳೆಯಬೇಕು ಎಂದು ಭಕ್ತರೆಲ್ಲರೂ ಕೋರುತ್ತಿದ್ದಾರೆ. ಪ್ರಜೆಗಳಲ್ಲಿರುವ ಅನುಮಾನಗಳಿಗೆ ತೆರೆ ಎಳೆಯಬೇಕು ಎಂದು ಕೋರುತ್ತಿದ್ದಾರೆ. ಹಾಗಾದರೆ ಈ ವಿವಾದದ ವಿಷಯದಲ್ಲಿ ಸಿಬಿಐ ವಿಚಾರಣೆ ನಡೆಯುತ್ತದೆಯಾ ಎಂಬುದನ್ನು ಕಾದು ನೋಡಬೇಕು.
ಸ್ನೇಹಿತರೆ, ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಧನ್ಯವಾದಗಳು.